ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರ ರಾಘವೇಂದ್ರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಎಸ್ ಎಸ್ ಸಿ ಎಮ್ ಟಿ ಎಸ್ ಮತ್ತು ಹವಾಲ್ದಾರ್ ಹುದ್ದೆಗಳಿಗಾಗಿ ಸಾಮಾನ್ಯ ಜ್ಞಾನ ಅಂದರೆ ಜಿ ಕೆ ನಾಲ್ಕು ಸಾವಿರ ಪ್ರಶ್ನೆಗಳ ವಿಡಿಯೋ ಸರಣಿಯನ್ನು ಸ್ಟಾರ್ಟ್ ಮಾಡಿದ್ದೀನಿ ಅದರಲ್ಲಿ ಇದು ಮೂರನೆಯ ವಿಡಿಯೋ ಈ ವಿಡಿಯೋದಲ್ಲಿ ನಿಮಗೆ ಇಂಪಾರ್ಟೆಂಟ್ ಜಿ ಕೆ ಪ್ರಶ್ನೆಗಳನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇದುವರೆಗೆ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಾಟ್ಸಪ್ ಗ್ರೂಪ್ಗಳಿದ್ದಾವೆ ಅವಕ್ಕೂ ಜಾಯ್ನ್ ಆಗಿ ಅಂತ ಹೇಳ್ತಾ ನಮ್ಮ ಹತ್ರ ನೀವೇನಾದರೂ ಗ್ರಾಮ ಆಡಳಿತ ಅಧಿಕಾರಿ ಹಾಗೂ ಪಿ ಡಿ ಒ ಹುದ್ದೆಗೆ ತಯಾರಿಯನ್ನು ನಡೆಸಿದರೆ ಅದಕ್ಕೆ ಪೇಪರ್ ಟು ನೋಟ್ಸ್ ಇದ್ದಾವೆ ಬೇಕಾದವರು ಇಲ್ಲಿ ವಾಟ್ಸಪ್ ನಂಬರ್ ಕಾಣ್ತಾ ಇದೆ ನೋಡಿ ಆ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ ಜಸ್ಟ್ ಹಂಡ್ರೆಡ್ ರುಪೀಸಲ್ಲಿ ನೀವು ಈ ನೋಟ್ಸ್ಗಳನ್ನು ತೆಗೆದುಕೊಳ್ಬೋದು ಅದೇ ಥರ ನೀವೇನಾದರೂ ಎಸ್ ಎಸ್ ಸಿ ಎಮ್ ಟಿ ಎಸ್ ಮತ್ತು ಹವಾಲ್ದಾರ್ ಹುದ್ದೆಗೆ ತಯಾರಿಯನ್ನು ನಡೆಸಿದರೆ ಜಿ ಕೆ ಮತ್ತು ಇಂಗ್ಲೀಷ್ ನೋಟ್ಸ್ಗಳಿದ್ದಾವೆ ಆ ನೋಟ್ಸ್ಗಳು ಕೇವಲ ನಿಮಗೆ ನೂರು ರೂಪಾಯಲ್ಲಿ ಬರ್ತವೆ ಬೇಕಂದರೆ ಇಲ್ಲಿ ವಾಟ್ಸಪ್ ನಂಬರ್ ಇದೆ ನೋಡಿ ಆ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ ಹಂಡ್ರೆಡ್ ರುಪೀಸ್ ಹಾಕಿದರೆ ಸಾಕು ಈ ನೋಟ್ಸ್ಗಳನ್ನು ನಿಮ್ಮ ಮೊಬೈಲ್ಗೆ ಪಡೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ಇವತ್ತನೇ ವಿಡಿಯೋನ ಶುರು ಮಾಡೋಣ ಮೊದಲನೆಯ ಪ್ರಶ್ನೆ ಸೇವಾ ತೆರಿಗೆ ಅಂದರೆ ದೂರವಾಣಿ ಸೇವೆಗಳು ಷೇರು ದಲ್ಲಾಳಿಗಳು ಹೆಲ್ತ್ ಕ್ಲಬ್ಗಳು ಬ್ಯೂಟಿ ಪಾರ್ಲರ್ಗಳು ಡ್ರೈ ಕ್ಲೀನಿಂಗ್ ಸೇವೆಗಳು ಮುಂತಾದ ಸೇವೆಗಳ ಮೇಲೆ ವಿಧಿಸಲಾಗುವ ತೆರಿಗೆಯನ್ನು ಡ್ಯಾಶ್ರಲ್ಲಿ ಜಾರಿಗೆ ತರಲಾಗಿದೆ ಅಂದರೆ ಯಾವಾಗ ಯಾವ ವರ್ಷ ಈ ಸೇವೆಯನ್ನು ಜಾರಿಗೆ ತರಲಾಗಿದೆ ಅಂತ ಪ್ರಶ್ನೆ ತೆರಿಗೆಯನ್ನು ಆಪ್ಷನ್ಗಳು ಹತ್ತೊಂಬತ್ತು ನೂರ ತೊಂಬತ್ತ್ಮೂರರಿಂದ ತೊಂಬತ್ನಾಲ್ಕು ತೊಂಬತ್ತೊಂದರಿಂದ ತೊಂಬತ್ತೆರಡು ತೊಂಬತ್ತೆರಡರಿಂದ ತೊಂಬತ್ತ್ಮೂರು ತೊಂಬತ್ನಾಲ್ಕರಿಂದ ತೊಂಬತ್ತೈದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಿಂದ ತೊಂಬತ್ತೈದರಲ್ಲಿ ಈ ಸೇವಾ ತೆರಿಗೆಯನ್ನು ಜಾರಿಗೆ ತರಲಾಯಿತು ಎರಡನೆಯ ಪ್ರಶ್ನೆ ಭಾರತೀಯ ಸಂವಿಧಾನದ ಈ ಕೆಳಗಿನ ಯಾವ ಅನುಚ್ಛೇದನವು ಯಾವುದೇ ಅಪರಾಧದ ಆರೋಪ ಹೊತ್ತಿರುವ ವ್ಯಕ್ತಿ ಯಾವುದೇ ವ್ಯಕ್ತಿಯನ್ನು ತನ್ನ ವಿರುದ್ಧ ಸಾಕ್ಷಿಯಾಗುವಂತೆ ಒತ್ತಾಯಿಸಲಾಗುವುದಿಲ್ಲ ಎಂಬುವುದನ್ನು ಉಲ್ಲೇಖಿಸುತ್ತದೆ ಆಪ್ಷನ್ಗಳು ಅನುಚ್ಛೇದ ಇಪ್ಪತ್ತು ಅನುಚ್ಛೇದ ಹದಿನಾರು ಅನುಚ್ಛೇದ ಹದಿನೆಂಟು ಅನುಚ್ಛೇದ ಹದಿನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ಅನುಚ್ಛೇದ ಇಪ್ಪತ್ತು ಮೂರನೆಯ ಪ್ರಶ್ನೆ ಸರೋಜಿನಿ ನಾಯ್ಡು ಅವರು ಎಷ್ಟರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು ಆಪ್ಷನ್ಗಳು ಹತ್ತೊಂಬತ್ತು ನೂರ ಮೂವತ್ತೊಂದು ಹತ್ತೊಂಬತ್ತು ನೂರ ಇಪ್ಪತ್ತೊಂದು ಹತ್ತೊಂಬತ್ತು ನೂರ ಇಪ್ಪತ್ತೈದು ಹತ್ತೊಂಬತ್ತು ನೂರ ಮೂವತ್ತೈದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೂರು ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಸರೋಜಿನಿ ನಾಯ್ಡು ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ನಾಲ್ಕನೆಯ ಪ್ರಶ್ನೆ ಲೋಜರ್ ಉತ್ಸವವನ್ನು ಲಡಾಖ್ ಹಾಗೂ ಟಿಬಿಟಿಯನ್ ಸಮುದಾಯದವರು ಯಾವ ಹಿನ್ನೆಲೆಯನ್ನು ಆಚರಿಸುತ್ತಾರೆ ಅಂದರೆ ಯಾವ ಹಿನ್ನೆಲೆಯಾಗಿ ಈ ಹಬ್ಬವನ್ನು ಆಚರಿಸುತ್ತಾರೆ ಅಂತ ಪ್ರಶ್ನೆ ಆಪ್ಷನ್ಗಳು ಹೊಸ ವರ್ಷದ ಹಬ್ಬ ಮಾನ್ಸೂನ್ ಹಬ್ಬ ಚಳಿಗಾಲದ ಆಯುವ ಸಂಕ್ರಾಂತಿ ಉತ್ಸವ ಸುಗ್ಗಿ ಹಬ್ಬ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ಹೊಸ ವರ್ಷದ ಹಬ್ಬವಾಗಿ ಲೋಜರ್ ಹಬ್ಬವನ್ನು ಲಡಾಖ್ ಮತ್ತು ಡಿಬಿಟಿಯನ್ ಸಮುದಾಯದವರು ಆಚರಿಸುತ್ತಾರೆ ಐದನೆಯ ಪ್ರಶ್ನೆ ಸಾಪೇಕ್ಷತಾ ಸಿದ್ಧಾಂತದೊಂದಿಗೆ ಡ್ಯಾಶ್ ಅವರು ಅಂದರೆ ಯಾರು ಭೌತಶಾಸ್ತ್ರದ ಚಿತ್ರಣವನ್ನು ಬದಲಾಯಿಸಿದರಲ್ಲದೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ಸಿದ್ಧಾಂತವನ್ನು ವಿನ್ಯಾಸಗೊಳಿಸಲು ಅವರ ಈ ಸಿದ್ಧಾಂತವು ಪ್ರಮುಖವಾಗಿ ಕೊಡುಗೆ ನೀಡಿತು ಆಪ್ಷನ್ಗಳು ಗೆಲಿಲಿಯೋ ಪೌಲ್ ಜಿ ಹೆವಿಟ್ ಆಲ್ಬರ್ಟ್ ಐನ್ಸ್ಟೀನ್ ಐಸಾಕ್ ನ್ಯೂಟನ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೂರು ಆಲ್ಬರ್ಟ್ ಐನ್ಸ್ಟೀನ್ ಆರನೆಯ ಪ್ರಶ್ನೆ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಅಡಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ಆಗಸ್ಟ್ ಒಂಬತ್ತರವರೆಗೆ ಮಧ್ಯಪ್ರದೇಶದಲ್ಲಿ ಎಷ್ಟು ಶೇಕಡ ಜನಧನ ಖಾತೆಗಳು ಒದಗಿಸಲಾಗಿತ್ತು ಆಪ್ಷನ್ಗಳು ಐವತ್ತು ಶೇಕಡ ಎಪ್ಪತ್ತೈದು ಶೇಕಡ ಇಪ್ಪತ್ತೈದು ಶೇಕಡ ನೂರು ಶೇಕಡ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ನೂರು ಶೇಕಡ ಖಾತೆಗಳನ್ನು ಒದಗಿಸಲಾಗಿತ್ತು ಏಳನೆಯ ಪ್ರಶ್ನೆ ಮಹಾರಾಷ್ಟ್ರ ಸರ್ಕಾರವು ಸ್ಥಾಪಿಸಿರುವ ಉದ್ಯೋಗ ರತ್ನ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತ್ಮೂರನ್ನು ಈ ಯಾರಿಗೆ ಪ್ರದಾನ ಮಾಡಲಾಗಿದೆ ಆಪ್ಷನ್ಗಳು ಆದಿ ಗ್ರೋದ್ರೇಜ್ ಆನಂದ್ ಮಹೀಂದ್ರಾ ರತನ್ ಟಾಟಾ ಲಕ್ಷ್ಮಣ್ ರಾವ್ ಕಿಲೋರ್ಸ್ಕರ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೂರು ರತನ್ ಟಾಟಾ ಎಂಟನೆಯ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವ ನೆರೆಯ ದೇಶಗಳು ಈ ಮೊದಲ ಭಾರತದ ಭಾಗಗಳಾಗಿದ್ದವು ಆಪ್ಷನ್ಗಳು ಇಂಡೋನೇಷ್ಯಾ ಮತ್ತು ಭೂತಾನ್ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ್ ನೇಪಾಳ ಮತ್ತು ಚೀನಾ ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಈ ಕೆಳಗಿನ ಎರಡು ದೇಶಗಳು ಭಾರತದ ಭಾಗಗಳಾಗಿದ್ದವು ಒಂಬತ್ತನೆಯ ಪ್ರಶ್ನೆ ಯಾವ ರಾಜ್ಯದ ಮುಖ್ಯಮಂತ್ರಿ ಅವರು ತಮ್ಮ ರಾಜ್ಯದ ಮಹಿಳೆಯರ ಸಬಲೀಕರಣದ ಉದ್ದೇಶದಿಂದ ಕಲೈಜ್ಮರ್ ಮಗಳಿಯರ್ ತೊಗೆ ತೊಗೆತಿಟ್ಟಂ ಕಲೈಜ್ಮರ್ ಹೆಣ್ಣುಮಕ್ಕಳ ಭತ್ಯೆ ಯೋಜನೆ ಎಂದು ಉಪಕ್ರಮವನ್ನು ಪ್ರಾರಂಭಿಸಿದ್ದಾರೆ ಆಪ್ಷನ್ಗಳು ಮಧ್ಯಪ್ರದೇಶ ಕೇರಳ ಪಶ್ಚಿಮ ಬಂಗಾಳ ತಮಿಳುನಾಡು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ತಮಿಳುನಾಡಿನಲ್ಲಿ ಈ ಒಂದು ಉಪಕ್ರಮವನ್ನು ಅಥವಾ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ ಹತ್ತನೆಯ ಪ್ರಶ್ನೆ ಯಾವ ಕ್ರೀಡೆಯಲ್ಲಿ ಪಾಲ್ಗೊಳ್ಳುವವರನ್ನು ಪ್ಯೂಜಲಿಸ್ಟ್ ಎಂದು ಕರೆಯಲಾಗುತ್ತದೆ ಪ್ಯೂಜಲಿಸ್ಟ್ ಎಂದು ಯಾರನ್ನು ಕರೆಯಲಾಗುತ್ತದೆ ಅಥವಾ ಯಾವ ಕ್ರೀಡೆಯಲ್ಲಿ ಭಾಗವಹಿಸುವವರನ್ನು ಕರೆಯಲಾಗುತ್ತದೆ ಅಂತ ಪ್ರಶ್ನೆ ಆಪ್ಷನ್ಗಳು ಟೆನ್ನಿಸ್ಸು ಬಾಕ್ಸಿಂಗ್ ಹಾಕಿ ಬ್ಯಾಡ್ಮಿಂಟನ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡು ಬಾಕ್ಸಿಂಗ್ ಬಾಕ್ಸಿಂಗ್ನಲ್ಲಿ ಭಾಗವಹಿಸುವವರನ್ನು ಪ್ಯೂಜಿಲಿಸ್ಟ್ ಎಂದು ಕರೆಯಲಾಗುತ್ತದೆ ಹನ್ನೊಂದನೆಯ ಪ್ರಶ್ನೆ ಭಾರತೀಯ ಸಂವಿಧಾನದಲ್ಲಿರುವ ಕೆಳಗಿನ ಯಾವ ಅನುಚ್ಛೇದನವು ಭಾರತೀಯ ಹಣಕಾಸು ಆಯೋಗಕ್ಕೆ ಸಂಬಂಧಿಸಿದೆ ಆಪ್ಷನ್ಗಳು ಅನುಚ್ಛೇದ ಎರಡು ನೂರ ಎಪ್ಪತ್ತು ಎರಡು ನೂರ ತೊಂಬತ್ತು ಎರಡು ನೂರ ಅರವತ್ತು ಎರಡು ನೂರ ಎಂಬತ್ತು ಇದಕ್ಕೆ ಸರಿಯಾದ ಉತ್ತರ ಅನುಚ್ಛೇದ ಎರಡು ನೂರ ಎಂಬತ್ತು ಸರಿಯಾದ ಉತ್ತರವಾಗಿರುತ್ತೆ ಹನ್ನೆರಡನೆಯ ಪ್ರಶ್ನೆ ಭಾರತದ ಕ್ರೀಡಾ ವ್ಯಕ್ತಿಯಾದ ಅನಕಾ ಮೋನಿ ಅವರು ಯಾವ ಕ್ರೀಡೆಯನ್ನು ಆಡುತ್ತಾರೆ ಆಪ್ಷನ್ಗಳು ಸ್ಕ್ವಾಶ್ ಹಾಕಿ ಟೇಬಲ್ ಟೆನ್ನಿಸ್ ಬ್ಯಾಡ್ಮಿಂಟನ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ಸ್ಕ್ವಾಶ್ ಸ್ವಾಶ್ ಕ್ರೀಡೆಯನ್ನು ಅನಕ್ ಅಲಂಕ್ ಮೋನಿ ಅವರು ಆಡುತ್ತಾರೆ ದುಲೀಪ್ ಟ್ರೋಫಿಯು ಯಾವ ಕ್ರೀಡೆಗೆ ಸಂಬಂಧಿಸಿದೆ ಆಪ್ಷನ್ಗಳು ಬಾಸ್ಕೆಟ್ಬಾಲ್ ಫುಟ್ಬಾಲ್ ಕ್ರಿಕೆಟ್ ಬ್ಯಾಡ್ಮಿಂಟನ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೂರು ಕ್ರಿಕೆಟ್ ದುಲೀಪ್ ಟ್ರೋಫಿಯು ಕ್ರಿಕೆಟ್ಗೆ ಸಂಬಂಧಿಸಿದೆ ಹದಿನಾಲ್ಕನೆಯ ಪ್ರಶ್ನೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವ ರಾಜ್ಯವು ಅತ್ಯಂತ ಕಡಿಮೆ ಮಹಿಳಾ ಸಾಕ್ಷರತಾ ದರವನ್ನು ಹೊಂದಿದೆ ಆಪ್ಷನ್ಗಳು ಕೇರಳ ಉತ್ತರ ಪ್ರದೇಶ ರಾಜಸ್ಥಾನ ಜಾರ್ಖಂಡ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೂರು ಯಾವುದು ರಾಜಸ್ಥಾನ ರಾಜಸ್ಥಾನದಲ್ಲಿ ಅತಿ ಕಡಿಮೆ ಯಾವುದು ಮಹಿಳಾ ಸಾಕ್ಷರತಾ ದರವನ್ನು ಹೊಂದಿದೆ ಹದಿನೈದನೆಯ ಪ್ರಶ್ನೆ ಹರ್ಷವರ್ಧನನ ಸಾಮ್ರಾಜ್ಯವನ್ನು ಎಷ್ಟು ವಿಶಿಷ್ಟ ರೀತಿಯಾಗಿ ವಿಂಗಡಿಸಲಾಗಿತ್ತು ಅಂದರೆ ಎಷ್ಟು ಪ್ರಾಂತ್ಯಗಳಾಗಿ ವಿಂಗಡಿಸಲಾಗಿತ್ತು ಆಪ್ಷನ್ಗಳು ಮೂರು ಐದು ಎರಡು ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೂರು ಎರಡು ಭಾಗಗಳಾಗಿ ಅಥವಾ ಎರಡು ಪ್ರಾಂತ್ಯಗಳಾಗಿ ವಿಂಗಡಿಸಲಾಗಿತ್ತು ಹದಿನಾರನೆಯ ಪ್ರಶ್ನೆ ಈ ಕೆಳಗಿನವುಗಳ ಪೈಕಿ ಯಾವುದು ಭಾರತದಲ್ಲಿ ನೃತ್ಯಕ್ಕಾಗಿ ಇರುವ ಒಂದು ಅತಿ ದೊಡ್ಡ ಪ್ರಶಸ್ತಿಯಾಗಿದೆ ಆಪ್ಷನ್ಗಳು ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಕಾಳಿದಾಸ ಸನ್ಮಾನ್ ಪ್ರಶಸ್ತಿ ಗುರುದೇವ ಪ್ರಸಾದ್ ಪ್ರಶಸ್ತಿ ನೃತ್ಯ ಶಿರೋಮಣಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಇದ್ರ ಮೇಲೆ ನಿಮಗೆ ಪಿಕ್ಸ್ ಕ್ವಶನ್ ಇರುತ್ತೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ನೋಡ್ಕೋಬೇಕು ಹದಿನೇಳನೆಯ ಪ್ರಶ್ನೆ ಭಾರತದ ರೈತರ ಮೇಲೆ ಹಸಿರು ಕ್ರಾಂತಿಯಿಂದಾದ ಪರಿಣಾಮದ ಬಗೆಗಿನ ಈ ಕೆಳಗಿನ ಹೇಳಿಕೆಗಳನ್ನು ಓದಿ ಆಪ್ಷನ್ಗಳು ಹಸಿರು ಕ್ರಾಂತಿಯು ಅನುಷ್ಠಾನವು ರೈತರು ಮದಾಯದ ಮಟ್ಟವನ್ನು ಹೆಚ್ಚಿಸಿಕೊಳ್ಳಲು ಸಹಾಯ ಮಾಡಿತು ಕೃಷಿಯು ಉತ್ಪಾದನೆಯನ್ನು ಸುಧಾರಿಸಲು ರೈತರು ಮತ್ತು ಹೆಚ್ಚಿನ ಆದಾಯವನ್ನು ಮರಳಿ ಕೃಷಿಗೆ ಸುರಿದರು ಇದರಲ್ಲಿ ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ಅಂತ ಕ್ವಶನ್ನು ಇದಕ್ಕೆ ಎ ಮತ್ತು ಬಿ ಎರಡೂ ತಪ್ಪಿಲ್ ತಪ್ಪಲ್ಲ ಎ ಮಾತ್ರ ತಪ್ಪು ಬಿ ಮಾತ್ರ ತಪ್ಪು ಎ ಮತ್ತು ಬಿ ಎರಡೂ ತಪ್ಪು ಇದಕ್ಕೆ ಸರಿಯಾದ ಉತ್ತರ ಎ ಮತ್ತು ಬಿ ಎರಡೂ ತಪ್ಪಿಲ್ಲ ಇದು ಸರಿಯಾದ ಉತ್ತರ ಹದಿನೆಂಟನೆಯ ಪ್ರಶ್ನೆ ಹಸಿರು ಕ್ರಾಂತಿಯನ್ನು ಡ್ಯಾಶ್ ಎಂದು ಕರೆಯಬಹುದಾಗಿದೆ ಅಂದರೆ ಯಾವ ಕ್ರಾಂತಿ ಎಂದು ಕರೆಯಬಹುದಾಗಿದೆ ಅಂತ ಪ್ರಶ್ನೆ ಆಪ್ಷನ್ಗಳು ಕೃಷಿ ಕ್ರಾಂತಿ ವಿಶ್ವಕ್ರಾಂತಿ ಶ್ವೇತಕ್ರಾಂತಿ ನೀಲಕ್ರಾಂತಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ಕೃಷಿ ಕ್ರಾಂತಿಯನ್ನು ಕರೆಯಬಹುದು ಹತ್ತೊಂಬತ್ತನೆಯ ಪ್ರಶ್ನೆ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರು ಡ್ಯಾಶ್ ವಾದನಕ್ಕೆ ಹೆಸರುವಾಸಿ ಅಂದರೆ ಇವರು ಯಾವುದನ್ನು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡ್ತಿದ್ರು ಅಂತ ಆಪ್ಷನ್ಗಳು ಶಹನಾಯಿ ಢೋಲು ತಬಲಾ ಹಾರ್ಮೋನಿಯಂ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರು ಯಾವುದು ಶಹನಾಯಿಯನ್ನು ಅವು ವಾದಿಸೋಕೆ ಹೆಸರುವಾಸಿಯಾಗಿದ್ದರು ಇಪ್ಪತ್ತನೆಯ ಪ್ರಶ್ನೆ ಲಾವಣಿಯು ಈ ಕೆಳಗಿನವುಗಳಲ್ಲಿ ಯಾವ ರಾಜ್ಯಕ್ಕೆ ಸೇರಿದ ನೃತ್ಯ ಪ್ರಕಾರವಾಗಿದೆ ಆಪ್ಷನ್ಗಳು ಮಹಾರಾಷ್ಟ್ರ ಮಧ್ಯಪ್ರದೇಶ ತಮಿಳುನಾಡು ಅಸ್ಸಾಂ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ಲಾವಣಿ ಈ ಕೆಳಗಿನ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂದರೆ ಅದು ಮಹಾರಾಷ್ಟ್ರ ನೆಕ್ಸ್ಟ್ ಪ್ರಶ್ನೆ ರಾಜ್ಯಸಭೆಯಲ್ಲಿ ಇರಬಹುದಾದ ಗರಿಷ್ಠ ಸದಸ್ಯರ ಸಂಖ್ಯೆ ಈ ಕೆಳಗಿನವುಗಳಲ್ಲಿ ಯಾವುದಾಗಿದೆ ಅಂದರೆ ರಾಜ್ಯಸಭೆಯಲ್ಲಿರುವ ಗರಿಷ್ಠ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ ಆಪ್ಷನ್ಗಳು ನೂರ ಐವತ್ತು ಎರಡು ನೂರ ಐವತ್ತು ನಾಲ್ಕುನೂರ ಐವತ್ತು ಮುನ್ನೂರ ಐವತ್ತು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡು ಎರಡು ನೂರ ಐವತ್ತು ಇದು ಸರಿಯಾದ ಉತ್ತರ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವ ಯುದ್ಧ ಕದನವು ಮಂಗಲ್ ಪಾಂಡೆಯ ಗಲ್ಲಿಗೇರಿಸುವಿಕೆ ಸಂಬಂಧಿಸಿದೆ ಆಪ್ಷನ್ಗಳು ಹದಿನೆಂಟು ನೂರ ಐವತ್ತೇಳರ ಭಾರತೀಯ ದಂಗೆ ಪ್ಲಾಸಿ ಕದನ ಮೊದಲ ಆಂಗ್ಲೋ ಬರ್ಮಿಸ್ ಯುದ್ಧ ಎರಡನೇ ಆಂಗ್ಲೋ ಮರಾಠ ಯುದ್ಧ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ಹದಿನೆಂಟು ನೂರ ಐವತ್ತೇಳರ ಭಾರತೀಯ ಗನ್ ದಂಗೆಯಲ್ಲಿ ಯಾರೋ ಮಂಗಲ್ ಪಾಂಡೆಯನ್ನು ಗಲ್ಲಿಗೇರಿಸಲಾಯಿತು ನೆಕ್ಸ್ಟ್ ಪ್ರಶ್ನೆ ಎರಡನೇ ಪಂಚವಾರ್ಷಿಕ ಯೋಜನೆಯು ತ್ವರಿತ ಕೈಗಾರಿಕರಣ ಮತ್ತು ಸಾರ್ವಜನಿಕ ವಲಯದ ಉದ್ಯಮಗಳಿಗೆ ಒತ್ತ ಒತ್ತು ನೀಡಿತು ಇದನ್ನು ಡ್ಯಾಶ್ ಅವರು ನೇತೃತ್ವದಲ್ಲಿ ರಚಿಸಲಾಯಿತು ಮತ್ತು ಆಯೋಜಿಸಲಾಯಿತು ಅಥವಾ ಯೋಜಿಸಲಾಯಿತು ಆಪ್ಷನ್ಗಳು ಸುಬ್ರಹ್ಮಣಿಯನ್ ಸ್ವಾಮಿ ಸಿ ಗೋಪಾಲಾಚಾರಿ ಮಹಾಲನೋಬೀಸ್ ಕೆ ವಿ ಸುಂದರಂ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೂರು ಪಿ ಸಿ ಮಹಾಲೊಬೀಸ್ ನೆಕ್ಸ್ಟ್ ಪ್ರಶ್ನೆ ವಿಶ್ವ ಬ್ಯಾಂಕಿನ ಪ್ರಕಾರ ಭಾರತದಲ್ಲಿ ಎರಡು ಸಾವಿರದ ಹನ್ನೊಂದು ಮತ್ತು ಹತ್ತೊಂಬತ್ತರ ನಡುವೆ ಯಾವ ದರದಲ್ಲಿ ಕಡು ಬಡತನ ಇಳಿಕೆಯಾಗಿದೆ ಆಪ್ಷನ್ಗಳು ಹದಿಮೂರು ಪಾಯಿಂಟ್ ಮೂರು ಪರ್ಸೆಂಟೇಜ್ ಹನ್ನೆರಡು ಪಾಯಿಂಟ್ ಮೂರು ಹದಿನೈದು ಪಾಯಿಂಟ್ ಮೂರು ಹದಿನಾಲ್ಕು ಪಾಯಿಂಟ್ ಮೂರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡು ಹನ್ನೆರಡು ಪಾಯಿಂಟ್ ಮೂರರಷ್ಟು ಪರ್ಸೆಂಟೇಜು ಕಡು ಬಡತನದ ದರ ಇಳಿಕೆಯಾಗಿದೆ ನೆಕ್ಸ್ಟ್ ಪ್ರಶ್ನೆ ಯಾವ ದೇಶವು ಎರಡು ಸಾವಿರದ ಇಪ್ಪತ್ತೆರಡರ ಪಿಫಾ ವಿಶ್ವಕಪ್ ಪಂದ್ಯಾವಳಿಯ ಆತಿಥ್ಯವನ್ನು ವಹಿಸಿತ್ತು ಆಪ್ಷನ್ಗಳು ಕತಾರ್ ಸೌದಿ ಅರೇಬಿಯಾ ಜರ್ಮನ್ ಬ್ರೆಜಿಲ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ಕತಾರ್ ಕತಾರ್ ದೇಶವು ಎರಡು ಸಾವಿರದ ಇಪ್ಪತ್ತೆರಡರ ಪಿಫಾ ವಿಶ್ವಕಪ್ ಪಂದ್ಯಾವಳಿಯನ್ನು ಆತಿಥ್ಯವನ್ನು ವಹಿಸಿತ್ತು